ಇವತ್ತಿಗೆ ನಿಮ್ಮ ಭೂಮಿ ಋಣ ಮುಗಿತು ಬನ್ನಿ ನಿಂತ್ಕೊಳ್ಳಿ ಹೇಮ ಆಗೇನಾದರೂ ಮುಗಿಸಿದ್ರೆ ಮಾತ್ರ ನಾನು ನಿನ್ನನ್ನ ಗಣಸೋ ಅಂತ ಅಪ್ಪಳದು ಇಲ್ಲ ಅಂದ್ರೆ ರುದ್ರ ಏ ನಿನ್ನ ಒಣ ಪ್ರತಾಪನ ನನ್ನ ಹತ್ರ ತೋರಿಸಬೇಡ ಆಗೇನಾದರೂ ಇದ್ರೆ ಅವರ ಬಾಯಿ ಮುಚ್ಚು ಇಲ್ಲ ಅವರ ಉಸಿರು ನಿಲ್ಲಿಸು ಅಪ್ಪ ಅಪ್ಪ ನನ್ನ ಮಾತು ಕೇಳಿ ಅಮ್ಮಂಗೆ ಏನು ಮಾಡಬೇಡಿ ಮೊದಲು ನಿನ್ನನ್ನ ಮುಗಿಸಿ ಆಮೇಲೆ ಇವತ್ತು ಆ ನಾಗಿಣ್ಣನ ಮುಗಿಸ್ತೀನಿ विष्णु विष्णु इवत हब्ब कणो हब्ब दिन पुण्य कार्य मे पाप कई या बेड कणो नान बुद्धि हेतनी बुद्धि तक अंत जाति अल जायमान अल इवड़ अय्यो नन का बेटीवत मुगस्तनी आमेले आ निन्न अर्जुन अल आ नागन मुगिस्तीनि तड़ियोदक्के निन्निंद अल्ल यारिंदनु साध्य इल्ल तिळ्को बाबा अर्जुन अर्जुन नागराज निज आयतु कृतज्ञते सल्लिसिद्रु ಅದು ಕಡಿಮೆನೆ ಅಜಿನರೆ ಅರ್ಜುನರೆ ನಾನು ಪ್ರತಿ ಸಲ ಅಪಾಯದಲ್ಲಿದ್ದಾಗಲೂ ಒಂದು ದೈವಿ ನಾಗ ಬಂದು ನನ್ನನ್ನ ಕಾಪಾಡುತ್ತೆ ಆಮೇಲೆ ನೀವು ನನಗೆ ಸಿಗ್ತೀರಾ ನಿಮಗೂ ಆ ದೈವಿ ನಾಗಕ್ಕೂ ಏನಾದರೂ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲ ನಿಮಗೂ ಆ ದೈವಿ ನಾಗಕ್ಕೂ ಸಂಬಂಧ ಇರೋದಕ್ಕೆ ಹೇಗೆ ಸಾಧ್ಯ ನೀವು ಸಾಮಾನ್ಯ ಮನುಷ್ಯರು ಅದು ನಾಗ
ಅಮೃತವರೆ, ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ನೋವು ಕೊಟ್ರಿ. ನಿಮ್ಮನ್ನ ನೋಡಿದೆ, ಮಾತಾಡಿಸ್ದೆ, ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದು ನಾನು ನಿಮ್ಮ ಹತ್ರ ಹೇಳೋದಕ್ಕೂ ಆಗ್ತಾ ಇಲ್ಲ. ಸರಿ, ನನಗೆ ಒಂದು ಪ್ರಾಮಿಸ್ ಮಾಡಿ, ಇನ್ನು ಯಾವತ್ತೂ ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ. ಇದಕ್ಕಿದ್ದ ಹಾಗೆ ನನ್ನ ಯಾಕೆ ಬಿಟ್ಟು ಹೋದ್ರಿ? ಯಾಕೆ ಮನೆ ಬಿಟ್ಟು ಹೋದ್ರಿ? ನಾನು ಹೋಗ್ಲಿಲ್ಲ. ನಿಮ್ಮ ತಂದೆ, ನಿಮ್ಮ ಚಿಕ್ಕಪ್ಪ, ನಿಮ್ಮ ಅಜ್ಜಿ ಎಲ್ಲ ಸೇರಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಯಾಕೆ? ನಾನು ನಾಗಿಣಿಯನ್ನು ಅನುಮಾನದಿಂದ. ಅಜ್ಜನವ್ರೆ, ನಿಂತ್ಕೊಳ್ಳಿ, ಎಲ್ಗೂ ಹೋಗ್ತಾ ಇದ್ದೀರಾ? ನಮ್ಮಜ್ಜಿ ಅಪ್ಪ ಚಿಕ್ಕಪ್ಪನ ಹುಟ್ಟಲಿಲ್ಲ ಅಂತ ಅನ್ಸೋಕೆ. ಅರ್ಜುನವ್ರೆ, ನನಗೋಸ್ಕರ ನಿಮ್ಮ ಮನೆ ಹತ್ರ ಶತ್ರುತ್ವನ ಕಟ್ಕೋಬೇಡಿ. ಮತ್ತೆ ನನ್ನ ಜೊತೆ ಹೇಗೆ ಬದುಕ್ತೀರಾ? ನಾನು ನೀವು ಇಬ್ರು ಇಲ್ಲಿಂದ ಎಲ್ಲಾದರೂ ದೂರ ಹೋಗೋಣ ಅಂತ. ದೂರ ಅಂದ್ರೆ? ಅರ್ಜುನವ್ರೆ, ನಾವಲ್ಲಿಗೆ ಹೋದ್ರೆ ನಮ್ಮನ್ನ ದೂರ ಮಾಡೋರು ಯಾರು ಇಲ್ಲ. ದೇವ್ರೆ, ಇವತ್ತು ನಿನ್ನ ಹಬ್ಬ. ಭಯ ಭಕ್ತಿ ಸಡಗರದಿಂದ ನಿನ್ನ ಪೂಜೆ ಮಾಡಬೇಕು ಅಂತ ಬಂದೆ. ನನ್ನ ಭಕ್ತಿಯಲ್ಲಿ, ನನ್ನ ಶ್ರದ್ಧೆಯಲ್ಲಿ ಏನಾದರೂ ಕೊರಗಾಯ್ತಾ ತಂದೆ? ನನ್ನ ಮಗನ ನನ್ನಿಂದ ದೂರ ಮಾಡಿದ್ಯ. ಯಾಕಿಷ್ಟೊಂದು ಕೊರಗು ಕೊಡ್ತಾ ಇದೀಯ ನನಗೆ? ಈ ತಾಯಿ ಕರ್ಳಿಗೆ ಯಾಕಿಷ್ಟೊಂದು ಸಂಕಟ ಕೊಡ್ತಾ ಇದೀಯ ನೀನು? ಹಬ್ಬದ ದಿನ ನನ್ನ ಮಗ ನನ್ನಿಂದ ದೂರ ಆಗಿದ್ದಾನೆ. ಸಂಜೆ ಆಗೋಯ್ತು. ಇನ್ನು ಎಷ್ಟು ಹೊತ್ತು ಅಂತ ಈ ತಾಯಿ ಕರುಳನ್ನ ಕಾಯಿಸ್ತೀಯ ನೀನು? ನನಗೆ ನನ್ನ ಮಗ ಅರ್ಜುನ್ ಬೇಕೇ ಬೇಕು. ಇಲ್ಲ ಅಂದ್ರೆ ಇವತ್ತೇ ಇಲ್ಲೇ ನನ್ನ ಪ್ರಾಣನ ಅರ್ಪಿಸ್ಬಿಡ್ತೀನಿ. ಸಮಾಧಾನ ಮಾಡ್ಕೊಳ್ಳಿ, ಅರ್ಜುನ್ ಬಂದೇ ಬರ್ತಾನೆ ಕಣೆ. ನೋಡು, ಎಲ್ಲ ಒಳ್ಳೇದಾಗುತ್ತೆ, ಸಮಾಧಾನ ಮಾಡ್ಕೊ. ಜೈ ಮಹಾಕಾಲ. ಜೈ ಮಹಾಕಾಲ.
ಬೇಗ ಬನ್ನಿ ಬಾಬಾ. ಜೀವನ ಎಲ್ಲ ಬರೀ ಹುಡುಕೋದು ತಡಕೋದೇ ಆಯ್ತು. ನಾವು ಬಯಸಿದ್ದು ಸಿಗಲಿಲ್ಲ, ನಮಗೆ ಸಮಾಧಾನನೂ ಸಿಗಲಿಲ್ಲ. ವಿಷ್ಣು, ನೀವು ಬಯಸ್ತಾ ಇರೋದು ಆಟಿಕೆ ಅಲ್ಲ, ನಾಗಮಣಿ. ನೀವು ಹೀಗೆ ಮಾತಾಡ್ಕೊಂಡಿದ್ರೆ ಸಮಯ ವ್ಯರ್ಥ ಆಗತ್ತೆ. ಆ ಎರಡು ನಾಗಗಳು ನಮ್ಮಿಂದ ತಪ್ಪಿಸ್ಕೊಳ್ತವೆ, ಹಾಗೆ ನಾಗಮಣಿನೂ ನಮ್ಮಿಂದ ತಪ್ಪಿಸ್ಕೊಳ್ಳುತ್ತೆ. ಏ ಮೂರ್ಖ, ಎಲ್ಲಿಗೆ ಅಂತ ಹೋಗ್ತೀಯ? ಆ ಅರ್ಜುನ್ ಅಮೃತ ಯಾವ ದಿಕ್ಕಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ತಾನೇ. ಏ ಸುಮ್ಮನೆ ರೀ ಬಾಬಾ, ನಿಮ್ಮನ್ನ ನಂಬಿ ನಂಬಿ ನಮಗೂ ಸಾಕಾಗೋಗಿದೆ. ಕುಲಿ ಈಗೋ ಬಂತು ಆಗೋ ಬಂತು ಅಂತ ಹೇಳ್ತಾನೆ ಇದ್ದೀರಾ, ನಾವು ಕುರಿಗಳ ಥರ ತಲೆ ಆಡಿಸ್ತಾನೆ ಇದ್ದೀವಿ. ಏನಿನ್ ಮಾತಿನ ಅರ್ಥ? ಬಾಯಿ ಬಿಟ್ರೆ ನನ್ನ ಸಾಧನೆ ಅಂಥದ್ದು ಇಂಥದ್ದು, ನನ್ನ ಸಾಧನೆಗೆ ಸಿಲುಕದೇ ಇರೋಂಥದ್ದು ಈ ಪ್ರಪಂಚದಲ್ಲಿ ಬೇರೆ ಏನು ಇಲ್ವೇ ಇಲ್ಲ ಅಂತ ಹೇಳ್ತಿದ್ರಲ್ಲ. ಆ ನಾಗ ನಾಗಿಣಿ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದನ್ನ ನಿಮ್ಮ ಶಕ್ತಿಯಿಂದ ತಿಳ್ಕೊಳ್ಳೋದಕ್ಕಾಗೋದಿಲ್ವಾ? ಮಾತು ಮಿತಿ ಮೀರ್ತಾ ಇದೆ. ನನ್ನ ಶಕ್ತಿಯನ್ನು ಅವಮಾನಿಸುವಷ್ಟು ಸೊಕ್ಕೆ ನಿನಗೆ. ಸುಮ್ಮನೆ ಇರಿ ಬಾಬಾ, ನಿಮ್ಮ ಶಕ್ತಿನ ನಂಬಿಕೊಂಡು ನಿಮ್ಮ ಹಿಂದೆ ಕುರಿಗಳ ಥರ ಬರೋ ಬದಲು ನಾವೇ ಹುಡುಕಿದ್ದೀರ ನಾಗ ನಾಗಿಣಿ ಇಬ್ರು ನಮ್ಮ ಕೈ ಸಿಕ್ಕಿರ್ತಿದ್ರು ಅನ್ಸುತ್ತೆ. ಏಯ್, ನಿಮ್ಮಿಬ್ಬರನ್ನ ಎಷ್ಟೋ ಸಲ ಸಾವಿನ ದೊಡೆಯಿಂದ ಕಾಪಾಡಿದ್ದು ಈ ಭೈರವನ ಶಕ್ತಿ ಅನ್ನೋದನ್ನ ಮರೆತು ಮಾತಾಡ್ತಿದ್ಯಾ ನೀನು? ಏನಾದರೂ ಹೇಳಿದ್ರೆ ಪಾಡಿದ್ದೆ ಪಾಡ್ರ ಕಿಸ್ಪಾಯಿ ದಾಸ ಅಂತ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀರಾ. ನನಗೆ ಯಾಕೋ ನಿಮ್ಮ ದಂಡ ತನ್ನ ಶಕ್ತಿನ ಕಳ್ಕೊಂಡು ಒಣಗಿದ ಕಡ್ಡಿ ಆಗಿದೆ ಅಂತ ಅನಿಸ್ತಾ ಇದೆ. ರುದ್ರ, ಮಾತಿಗೆ ಒಂದು ಮಿತಿ ಇದೆ, ಅದನ್ನ ದಾಟಿ ಮಾತಾಡೋ ಉದ್ದಟತನ ತೋರಿಸ್ತಾ ಇದೀಯಾ ನೀನು? ಬಾಬಾ, ನಮ್ಮ ತಾಳ್ಮೆಗೂ ಇತಿ ಮಿತಿ ಅನ್ನೋದಿರುತ್ತೆ. ನಾಗನ ಸಂಹಾರ ಮಾಡ್ತೀನಿ, ನಾಗಿಣಿಯನ್ನ ಸಂಹಾರ ಮಾಡ್ತೀನಿ ಅಂತ ನೀವು ಹೇಳ್ತಾನೆ ಬರ್ತಿದ್ದೀರಾ, ನಾವು ಅದನ್ನ ಕೇಳ್ತಾನೆ ಇದ್ದೀವಿ. ಅವರಿಬ್ರು ಸಾಯ್ಲಿಲ್ಲ, ನಾಗಮಣಿ ನಮ್ಮ ಕೈ ಸೇರ್ಲಿಲ್ಲ. ನಿಮ್ಮನ್ನ ನಂಬಿ ನಿಮ್ಮ ಹಿಂದೆ ಬರೋ ಬದ್ದು ನಾನೇ ಸಾಧನೆ ಮಾಡಿದ್ರೆ ಇಷ್ಟೊತ್ತಿಗೆ ನಾಗಮಣಿ ನಮ್ಮ ಕೈ ಸೇರ್ತಿದ್ದೆ. ನಾವು ಅಂತ್ಯಕ್ಕೆ ಆರ್ಭಟಿಸೋದು ಮಾನವನ ಗುಣ. ನೀನು ನನ್ನ ಮಂತ್ರ ಶಕ್ತಿಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ನನ್ನ ಶಕ್ತಿಯನ್ನು ನಿನಗೆ ತೋರಿಸ್ಲೇಬೇಕು. ಜೈ ಮಹಾಕಾಲ. ಬಾಬಾ, ಅವನು ದುಡುಕಿಸುವ ಅಂತ ನಿಮಗೂ ಗೊತ್ತಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ನಿಮ್ಮ ಕೋಪ ಪ್ರತಾಪನ ಅವನ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ಬೇಡ ಬಾಬಾ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಗೊತ್ತಾಯ್ತಾ ಈ ದಂಡದ ಶಕ್ತಿ ಏನು ಅಂತ? ರುದ್ರ, ಬಾಬಾ ನಮ್ಮ ಪಾಲಿಗೆ ಪ್ರತ್ಯಕ್ಷ ದೇವರು ಕಣೋ, ಅಂಥವ್ರ ಬಗ್ಗೆ ಹೀಗೆ ಮಾತಾಡೋದು ನೀನು? ಕ್ಷಮೆ ಕೇಳು, ಕ್ಷಮೆ ಕೇಳು. ಕ್ಷಮಿಸಿ ಬಾಬಾ, ಇನ್ ಯಾವತ್ತೂ ಹೀಗೆ ನಡ್ಕೊಳ್ಳೋದಿಲ್ಲ. ಅರಿತು ನಡೆದರೆ 100 ವರ್ಷ, ಮರೆತು ನಡೆದರೆ 3 ನಿಮಿಷ. ಇದೇ ಜೀವನ, ಅದನ್ನ ತಿಳ್ಕೊಂಡು ಜೀವನ ಮಾಡಿ. ನಭೋಮಂಡಲದಲ್ಲಿ ನಾಗಲೋಕದ ಪಥ ಗೋಚರ ಆಗ್ತಾ ಇದೆ ಅಂದ್ರೆ ಆ ನಾಗಿಣಿ ಅರ್ಜುನ್ನ ಕರ್ಕೊಂಡು ಶಾಶ್ವತವಾಗಿ ನಾಗಲೋಕ ಸೇರ್ಕೊಳ್ಳೋ ಹುನ್ನಾರ ಮಾಡ್ತಾ ಇದ್ದಾಳೆ ಅಂತ. ಬನ್ನಿ, ಬೇಗ ಬನ್ನಿ. ಅಮೃತ ಅವರೇ, ನೀವು ನರಕಕ್ಕೆ ಕರೆದ್ರು ನಾನು ಅಲ್ಲಿಗೂ ಬರ್ತೀನಿ. ಯಾಕೆ ಅಂತಂದ್ರೆ ನೀವು ನನ್ನ ಜೊತೆಯಲ್ಲಿದ್ರೆ ಅದು ನನ್ನ ದೃಷ್ಟಿಯಲ್ಲಿ ಸ್ವರ್ಗನೇ. ಈ ಮನುಷ್ಯ ಲೋಕ ದುಃಖ ದುಮ್ಮಾನ ದುಷ್ಟ ಜನರಿರುವಂತಹ ಲೋಕ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು. ಆದ್ರೆ ನಾನು ಇಲ್ಲಿಗೆ ಬಂದ್ಮೇಲೆ ಅದೆಲ್ಲದರೂ ಅನುಭವ ನನಗಾಯ್ತು. ಈ ಮನುಷ್ಯರು, ಈ ಮನುಷ್ಯ ಲೋಕದ ಸಹವಾಸನೇ ಬೇಡ ನಮಗೆ. ಬನ್ನಿ, ದೂರ ಹೋಗ್ಬಿಡೋಣ. ಅಮೃತ ಅವರೇ, ನೀವ್ ಏನ್ ಹೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ.
ಈ ಲೋಕದಲ್ಲಿರೋದೆ ಇನ್ ಯಾವ ಲೋಕದಲ್ಲಿ ಇರೋದಕ್ಕೆ ಸಾಧ್ಯ ಇಷ್ಟಕ್ಕೂ ನೀವು ಯಾವ ಲೋಕದವರು ಅರ್ಜುನ್ ಅವರೇ ನಾನು ಯಾರು ಯಾವ ಲೋಕದವಳು ಅನ್ನೋದು ನಿಮಗೆ ಗೊತ್ತಾಗೋ ಸಮಯಕ್ಕೆ ಗೊತ್ತಾಗುತ್ತೆ ನೋಡಿ ನಾನು ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಕಳ್ಕೊಂಡು ಸಂತೋಷವಾಗಿರ್ತೀನಿ ಆದರೆ ನಿಮ್ಮನ್ನ ನಿಮ್ಮ ಪ್ರೀತಿನ ಕಳ್ಕೊಂಡು ನಾನು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಜೊತೆ ಬರ್ತೀರಾ ಅಲ್ವಾ ನೋಡಿ ನಾನು ಆಗ್ಲೇ ನಿಮಗೆ ಹೇಳಿದೆ ಅಲ್ವಾ ನೀವು ಎಲ್ಲಿಗೆ ಕರೆದರೂ ನಾನು ನಿಮ್ಮ ಜೊತೆ ಬರ್ತೀನಿ ಹಾಗಾದ್ರೆ ಬನ್ನಿ ನನ್ನ ಜೊತೆ ಪರಮೇಶ್ವರ ನಾನು ಅರ್ಜುನ್ ಅವ್ರ ಜೊತೆ ನನ್ನ ನಾಗಲೋಕಕ್ಕೆ ಸೇರ್ಕೋಬೇಕು ಅಂತ ಇದ್ದೀನಿ ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಆದರೆ ಪತಿಯೇ ಪರಮೇಶ್ವರ ಅನ್ನೋದನ್ನ ನೀನು ಸೃಷ್ಟಿ ಮಾಡಿರೋ ಏಳೇಳು ಲೋಕನೂ ನಂಬಿ ನಡೀತಾ ಇದೆ ನಾನು ಹಾಗೆ ನಡೀತಾ ಇದ್ದೀನಿ ಹೀಗಿರೋದ್ರಿಂದ ಅರ್ಜುನ್ ಅವರ ಜೊತೆ ನಾಗಲೋಕ ಸೇರ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ನನ್ನ ನಿರ್ಧಾರ ಸರಿಯಾಗಿದ್ರೆ ನಾಗಲೋಕನ ಸೇರೋದಕ್ಕೆ ನಾಗಲೋಕದಿಂದ ಪುಷ್ಪಕ ವಿಮಾನ ಬರಲಿ ಪರಮೇಶ್ವರ ಪುಷ್ಪಕ ವಿಮಾನ ಬರಲಿ ನಾಗಿನಿ ನಾಗಯೋಧನ ಕರ್ಕೊಂಡು ಶಾಶ್ವತವಾಗಿ ನಾಗಲೋಕ ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ಹಾಗಾಗೋದಕ್ಕೆ ನಾನು ಬಿಡಬಾರದು ಹಾಗೇನಾದರೂ ಬಿಟ್ರೆ ಆಗ ಮಣಿ ನಾಗಲೋಕಕ್ಕೆ ಹೋಗ್ಬಿಡುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಅದು ನನ್ನ ಕೈ ಸಿಗೋದಿಲ್ಲ ಅದನ್ನು ಬಿಡಬಾರದು ಬಾಬಾ ಏನದು ವಿಷ್ಣು ಅದು ಏನು ಯಾಕ ಆ ರೀತಿ ಮಿನುತ್ತಿದೆ ಅಂತ ಹೇಳೋಷ್ಟು ಸಮಯ ನನ್ನಲ್ಲಿಲ್ಲ ಆಮೇಲೆ ನಿಮಗೆಲ್ಲ ಹೇಳ್ತೀನಿ ಬೇಗ ನನ್ನ ಜೊತೆ ಬನ್ನಿ ವಿಮಾನ ನಾನಿದನ್ನ ಓದಿದ್ದೆ ಅಷ್ಟೇ ಬಟ್ ಫಸ್ಟ್ ಟೈಮ್ ನಾನು ನಿಜವಾಗ್ಲೂ ನೋಡ್ತಾ ಇರೋದು ಇದು ಕನಸೋ ನನಸ ಗೊತ್ತಾಗ್ತಾ ಇಲ್ಲ ನನಗೆ ಕನಸಲ್ಲ ನನಸೇ ಅರ್ಜುನ್ ಅವರೇ ಐ ಕಾಂಟ್ ಬಿಲೀವ್ ದಿಸ್ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಇದು ಹೇಗೆ ನಮ್ಮ ಮುಂದೆ ಬರೋದಕ್ಕೆ ಸಾಧ್ಯ ಕಣ್ಣಿಗೆ ಕಾಣಿಸೋದೆ ಸತ್ಯ ಅರ್ಜುನ್ ಅವರೇ ಹೌದು ನನಗೆ ಅದು ಇವಾಗ ಅರ್ಥ ಆಗ್ತಾ ಇದೆ